ಚಂಬು, ಈ ಚಂಬನ್ನ ಯಾರು ಕೊಟ್ಟವರು? ನರೇಂದ್ರ ಮೋದಿ ಅವರಿಗೆ 2014 ಗೊರಿ ಚಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ಈ ದೇಶವನ್ನ ಆಳಿ, ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನುಭಾವ ಇಲ್ಲಿ ಕೂತಿದ್ದಾರೆ, ನರೇಂದ್ರ ಮೋದಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಭೆಯಲ್ಲಿ ಮೋದಿಯವರು ಪಕ್ಕ ಕುಳಿತು ಮಾತಾಡ್ತಾ ಮಾಜಿ ಪ್ರಧಾನಿ ದೇವೇಗೌಡರು ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೇವಲ ಚೊಂಬು ಕೊಟ್ಟಿದೆ ಅಂತ ಜಾಹೀರಾತು ಇದ್ದಂಥ ಪತ್ರಿಕೆ ಪುಟನ ತೋರಿಸ್ತಾ ಹೇಳ್ತಾರೆ, ಕಾಂಗ್ರೆಸ್ 2014 ಮೋದಿಯವ್ರ ಕೈಗೆ ಚಂಬು ಕೊಟ್ಟಿತ್ತು, ಅದನ್ನು ಅಕ್ಷಯ ಪಾತ್ರೆ ಮಾಡಿ ಬಡವರು ಹಿಂದುಳಿದವರ್ದವರು ಸಣ್ಣ ಸಣ್ಣ ಸಮುದಾಯಗಳನ್ನ ಮೇಲೆತ್ತುವ ಕೆಲಸ ಮಾಡಿದ ಮಹನೀಯ ನರೇಂದ್ರ ಮೋದಿ ಅಂತ ದೇವೇಗೌಡರು ಮಾತಾಡಿದ್ರು. ಆದರೆ ವಾಸ್ತವ ಏನು? ಮೋದಿಯವರು ನಿಜಕ್ಕೂ ಕರ್ನಾಟಕಕ್ಕೆ ಇಡೀ ದೇಶದ ಜನರಿಗೆ ಚೊಂಬು ಕೊಟ್ಟಿದ್ದಾರಾ ಅಥವಾ ದೇವೇಗೌಡರು ಹೇಳಿದಂಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರಾ ಅಂತ ವಾಸ್ತವ ವಿಷಯಗಳನ್ನ ನೋಡಿ ನೀವು ತೀರ್ಮಾನ ಮಾಡಿ. ನೀವು ಅಂದರೆ ಯಾರು ಅಂದರೆ ಈ ರಾಜ್ಯದ ಕನ್ನಡಿಗರು. ಕಡೆಗೆ ನೀವು ಅಂದರೆ ಯಾರು ಅಂತಂದರೆ ದೇವೇಗೌಡರ ಮೇಲೆ ಸ್ವಲ್ಪ ಹೆಚ್ಚಿನ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಒಕ್ಕಲಿಗರು ತೀರ್ಮಾನ ಮಾಡಿ ಮೋದಿಯವರು ಕರ್ನಾಟಕಕ್ಕೆ ಈ ದೇಶಕ್ಕೆ ಕೊಟ್ಟಿರೋದು ಚೊಂಬ ಅಕ್ಷಯ ಪಾತ್ರೆನ ಅಂತ. ಚೊಂಬನ್ನ ಯಾರು ಕೊಟ್ಟವರು? ಕರ್ನಾಟಕಕ್ಕೆ ತೆರಿಗೆ ಪಾಲು, ಬರ ಪರಿಹಾರ, ಭದ್ರಾ ಮೇಲ್ದಂಡೆ ಯೋಜನೆ 5,300 crore, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ದಂಥ 5,495 crore, ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಅಂತಾನೆ ಸಪರೇಟಾಗಿ ಶಿಫಾರಸು ಮಾಡಿದ್ದ 6,000 crore, ಒಟ್ಟು 11,495 crore, ಮಂಡ್ಯ ರೈತರಿಗೆ ಮತ್ತು ಬೆಂಗಳೂರಿನ ಕುಡಿಯೋ ನೀರಿಗೆ ಅನುಕೂಲ ಆಗ್ತಿದ್ದಂಥ ಮೇಕೆದಾಟು ಯೋಜನೆ, ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗ್ತಾ ಇದ್ದಂಥ ಮಹದಾಯಿ ಯೋಜನೆ, ಇಷ್ಟು ವಿಷಯಗಳಲ್ಲಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅನ್ನೋದಕ್ಕೆ ಸ್ಪಷ್ಟ ಅಂಕಿಅಂಶಗಳಿದೆ, ಸ್ಪಷ್ಟ ದಾಖಲೆಗಳಿದೆ. ಈ ಅಂಕಿಅಂಶಗಳನ್ನ ದಾಖಲೆಗಳನ್ನ ಇಟ್ಕೊಂಡು ನೋಡಿದಾಗ ಕರ್ನಾಟಕಕ್ಕಾಗಿರೋ ಅನ್ಯಾಯ ಸ್ಪಷ್ಟವಾಗಿ ಅರ್ಥ ಆದಾಗ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರೋದು ಚೊಂಬು ಅಂತ ಅನಿಸುತ್ತಾ ಇಲ್ವಾ? ನೀವು ಹೇಳಿ. ಚೊಂಬು, ಈ ಚೊಂಬನ್ನ ಯಾರು ಕೊಟ್ಟವರು? ಇನ್ನ ದೇಶದ ವಿಷಯಕ್ಕೆ ಬರೋಣ. ದೇವೇಗೌಡರು ಹೇಳ್ತಾರೆ ಕಾಂಗ್ರೆಸ್ ಕೊಟ್ಟ ಚೊಂಬನ್ನು ಅಕ್ಷಯ ಪಾತ್ರೆ ಮಾಡಿ OBC ಮತ್ತು ಸಣ್ಣ ಸಮುದಾಯಗಳನ್ನ ಮೋದಿ ಮೇಲೆತ್ತಿದ್ರು ಅಂತ. ನೋಡಿ, ನಿಮಗೆ ನೆನಪಿರ್ತದೆ EWS ಜಾರಿಗೆ ತೊಗೊಂಬಂದು 3% ಇರೋ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಟ್ಟರು ಮೋದಿಯವರು, ಅವ್ರಿಗೆ ಕೊಟ್ಟರು ಅಕ್ಷಯ ಪಾತ್ರೆನ. ಅದೇ OBC ಸಮುದಾಯದವರು ನಮಗೆ ಮೀಸಲಾತಿ ಜಾಸ್ತಿ ಮಾಡಿ ಅಂದಾಗ 50% ಮೀಸಲಾತಿ ಮಿತಿ ದಾಟಕ್ಕಾಗಲ್ಲ ಅಂತ ನೆಪ ಹೇಳಿ ಒಕ್ಕಲಿಗರು ಸೇರಿದಂತೆ ಉಳಿದೆಲ್ಲ OBC ಸಮುದಾಯಗಳಿಗೆ ಮೋದಿ ಕೊಟ್ಟಿದ್ದು ದೊಡ್ಡ ಚೊಂಬಲ್ವಾ? ನೀವೇ ಹೇಳಿ. ಇನ್ನು ಜನಸಾಮಾನ್ಯರ ಮೇಲೆ ಗ್ಯಾಸು, ಪೆಟ್ರೋಲು, ಬೇಳೆ ಈ ರೀತಿ ಎಲ್ಲ ಬೆಲೆ ಏರಿಕೆ ಬರೆ ಹಾಕಿರೋದು, ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಮಾಡದೇ ಇರೋದು, ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತೇಳಿ ಕೊಡದೇ ಇರೋದು, ಯುವಕರಿಗೆ 1,00,000 ಉದ್ಯೋಗ ಕೊಡ್ತೀನಿ ಅಂತೇಳಿ ಕೊಡದೇ ಇರೋದು, ಇದೆಲ್ಲ ಇಡೀ ದೇಶದ ಜನಸಾಮಾನ್ಯರ ಕೈಗೆ ಮೋದಿಯವರು ಕೊಟ್ಟಿರೋ ದೊಡ್ಡ ಚೊಂಬು ಅಂತ ದೇವೇಗೌಡರು ಗೊತ್ತಿಲ್ವಾ? ಚೊಂಬು, ಈ ಚೊಂಬನ್ನ ಯಾರು ಕೊಟ್ಟವರು? ಇನ್ನ ಮೋದಿಯವರು ಬಂದಂತ 10 ನಮ್ಮೆಲ್ಲರ ಸರಾಸರಿ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿರೋದು ಕೇವಲ 57%. ಇದನ್ನ ನಿರ್ಮಲಾ ಸೀತಾರಾಮನ್ ಅವರೇ ಮೊನ್ನೆ ಪಾರ್ಲಿಮೆಂಟ್ ಒಳಗಡೆ ಹೇಳಿದ್ದಾರೆ. ಆದ್ರೆ ಇದೇ 10 ದೇಶದ ಸಾಲ 55,00,000 crore ಇಂದ 183,00,000 crore ಏರಿಕೆ ಆಗಿದೆ. ಎಷ್ಟಾಗಿರೋದು? 232% ಜಾಸ್ತಿ ಆಗಿದೆ. ನಮ್ಮ ಆದಾಯ ಜಾಸ್ತಿ ಆಗಿರೋದು ಕೇವಲ 57%, ನಮ್ಮ ಸಾಲ ಜಾಸ್ತಿ ಆಗಿರೋದು 232%. ಇದು ನಮ್ಮೆಲ್ಲರ ಕೈ ಕೊಟ್ಟಿರೋ ಚೊಂಬು ಅಂತ ದೇವೇಗೌಡರು ಗೊತ್ತಿಲ್ವಾ? ಹಾಗಿದ್ರೆ ದೇವೇಗೌಡರು ಹೇಳ್ತಾ ಇದ್ದಾರಲ್ಲ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ಮೋದಿಯವರು ಅಂತ, ಈ ಅಕ್ಷಯ ಪಾತ್ರೆಯನ್ನು ಮೋದಿಯವರು ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಮೋದಿಯವರು ಅಕ್ಷಯ ಪಾತ್ರೆ ಕೊಟ್ಟಿರೋದು ಅದಾನಿ ಅಂಬಾನಿ ಅಂತ ಕೆಲವೇ ಕೆಲವು ಅತಿ ಶ್ರೀಮಂತರ ಕೈಗೆ ಮಾತ್ರ. ಕಾರ್ಪೊರೇಟ್ ಟ್ಯಾಕ್ಸ್ 30%ದಿಂದ 22%ಗೆ ಇಳಿಸಿ ಅತಿ ಶ್ರೀಮಂತರಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ. ಆದರೆ ಅದರಿಂದ ಪ್ರತಿ ವರ್ಷ ಆಗ್ತಾ ಇರ್ತಕ್ಕಂಥ 2,00,000 crore ನಷ್ಟ ತುಂಬಿಕೊಳ್ಳೋಕ್ಕೆ ನಮ್ಮ ನಿಮ್ಮಂಥವರ ಮೇಲೆ ಬೆಲೆ ಏರಿಕೆಯ ಚೊಂಬು ಕೊಟ್ಟವರೆ. ಇನ್ನು ಅದೇ ರೀತಿ 10 ಈ ದೇಶದ ಅತಿ ಶ್ರೀಮಂತರ 14,500 crore ಸಾಲ ಮನ್ನಾ ಮಾಡಿದ್ದಾರೆ ಮೋದಿಯವರು. ಅದರ ಮೂಲಕ ಸಾಲ ಮನ್ನಾದ ಅಕ್ಷಯ ಪಾತ್ರೆಯನ್ನು ಅತಿ ಶ್ರೀಮಂತರಿಗೆ ಕೊಟ್ಟಿದ್ದಾರೆ. ಅದೇ ರೈತರಿಗೆ ಬಂದರೆ ರೈತರ ಸಾಲ ಮನ್ನಾ ವಿಷಯದಲ್ಲಿ ರೈತರ ಕೈಗೆ ಮೋದಿಯವರು ದೊಡ್ಡ ಚೊಂಬು ಕೊಟ್ಟಿದ್ದಾರೆ. ಚೊಂಬು, ಈ ಚೊಂಬನ್ನ ಯಾರು ಕೊಟ್ಟವರು? ಅದೇ ರೀತಿ ಚುನಾವಣಾ ಬಾಂಡ್ ಮೂಲಕ ಡೊನೇಷನ್ ಕೊಟ್ಟಂತ ಹಲವಾರು ಕಂಪನಿಗಳಿಗೆ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಬೆಲೆಯ 1,000,000,000 crore ಪ್ರಾಜೆಕ್ಟ್ನ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಮೋದಿಯವರು.
ಇನ್ನೊಂದು ಕಡೆಗೆ ಬಂದರೆ ಬೇರೆ ಬೇರೆ ಪಕ್ಷದಲ್ಲಿದ್ದಂಥ ಭ್ರಷ್ಟಾತಿ ಭ್ರಷ್ಟರು ಬಿ ಜೆ ಪಿಗೆ ಸೇರಿಕೊಂಡಾಗ ಅವ್ರಿಗೆ ಒಳ್ಳೆ ಅಧಿಕಾರದ ಅಕ್ಷಯ ಪಾತ್ರೆ, ಅವ್ರ ಮೇಲಿದ್ದಂಥ ಇಡಿ ಐ ಟಿ ಕೇಸುಗಳ ವಾಪಸಾತಿ ಅಕ್ಷಯ ಪಾತ್ರೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಇದು ವಾಸ್ತವ. ಈ ವಾಸ್ತವಗಳು ದೇವೇಗೌಡರು ಗೊತ್ತಿಲ್ವಾ? ಈ ವಾಸ್ತವಗಳು ದೇವೇಗೌಡರಿಗೆ ಅರ್ಥ ಆಗಿಲ್ವಾ ಅಂತ ನೋಡಿದ್ರೆ ಖಂಡಿತವಾಗಿ ದೇವೇಗೌಡರಿಗೆ ಈ ವಾಸ್ತವಗಳೂ ಗೊತ್ತಿದೆ, ಈ ಎಲ್ಲ ವಿಷಯಗಳು ಕೂಡ ಅರ್ಥ ಆಗಿದೆ. ಯಾಕೆ ಅಂತಂದರೆ ನಿಮಗೆ ನೆನಪಿರ್ಬೋದು, ಮೋದಿ ಈ ದೇಶದ ಅತಿ ಶ್ರೀಮಂತರ ಪರವಾಗಿ ಮಾತ್ರ ಆಡಳಿತ ಮಾಡೋದು, ಇದರಿಂದ ದೇಶಕ್ಕೆ ಅಪಾಯ ಅಂತ ಗೊತ್ತಿದ್ದರಿಂದಲೇ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರು ಏನಂತ, ಮೋದಿ ಪ್ರಧಾನಿಯಾದರೆ ನಾನು ಈ ರಾಜ್ಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ನಿಮಗೆ ನೆನಪಿರಬಹುದು. ಅಂದರೆ ದೇವೇಗೌಡರಿಗೆ ಮೋದಿಯವರು ಯಾರಿಗೆ ಅಕ್ಷಯ ಪಾತ್ರೆ ಕೊಡ್ತಾರೆ, ಯಾರಿಗೆ ಚೊಂಬು ಕೊಡ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದು ದೇವೇಗೌಡರು ಈಗ ಮೋದಿ ಇಡೀ ದೇಶಕ್ಕೆ ಕೊಟ್ಟಿರೋ ಚೊಂಬನ್ನೇ ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ದಾರಲ್ಲ, ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಈ ವಯಸ್ಸಿನಲ್ಲಿ ದೇವೇಗೌಡರು ಈ ಮಟ್ಟಕ್ಕೆ ಇಳಿದಿದ್ದು ಸರಿನಾ ಅನ್ನೋದನ್ನು ನೀವೇ ಹೇಳಿ. ದೇವೇಗೌಡರೇನೋ ರಾಜ್ಯಕ್ಕೆ ದೇಶಕ್ಕೆ ಮೋದಿ ಎಂಥ ಚೊಂಬಾದರೂ ಕೊಡಲಿ, ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆ ಅವಕಾಶ ಅಧಿಕಾರ ಕೊಟ್ಟರೆ ಸಾಕು ಅಂತ ಅನ್ಕೊಂಡಿರ್ತಾರೆ ಅನ್ನೋದ್ರಲ್ಲಿ ನಮ್ಗೆ ಯಾವ ಅನುಮಾನನೂ ಇಲ್ಲ. ಅವರ ಒಟ್ಟು ಜೀವನನೇ ಅದನ್ನು ತೋರಿಸಿದೆ. ಆದರೆ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ಹೊಂದಿರೋ ಕನ್ನಡಿಗರು ರಾಜ್ಯಕ್ಕೆ ದೇಶಕ್ಕೆ ದೊಡ್ಡ ಚೊಂಬು ಕೊಟ್ಟಿರೋ ಮೋದಿಯ ಬಿ ಜೆ ಪಿಗೆ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಈ ಚೊಂಬನ್ನೇ ಅಕ್ಷಯ ಪಾತ್ರೆ ಅಂತ ಹೇಳಿ ಜನರ ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ದೇವೇಗೌಡ ಕುಮಾರಸ್ವಾಮಿಯವರ ಜೆ ಡಿ ಎಸ್ಗೆ ಈ ಚುನಾವಣೆಯಲ್ಲಿ ಅದೇ ಚೊಂಬನ್ನ ಕೊಡೋದ್ರ ಮೂಲಕನೇ ಉತ್ತರ ಕೊಡಬೇಕೋ ಬೇಡವೋ ನೀವೇ ಹೇಳಿ. ನಮಸ್ಕಾರ. ಚೊಂಬು, ಈ ಚೊಂಬನ್ನ ಯಾರು ಕೊಟ್ಟವರು? ನರೇಂದ್ರ ಮೋದಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.